शांति ओम शांति ओम शांति ओम। साथ का अनुभव बड़ा निराला है, तुम्हारे साथ का अनुभव बड़ा निराला है। मिले न स्वर्ग में वो सुख लुटाने वाला है, तुम्हारे साथ का अनुभव बड़ा निराला है। जिसे पाकर न पाना कुछ शेष रह जाए, पाके इतना बाबा अपना दिल अब तो गाए। साथ अपने है जग का जो रखवाला है, तुम्हारे साथ का अनुभव बड़ा निराला है। तेरी आँखों से पीते हम है अमृत प्याले, बड़ी जतन से छुपा कर नजर में हो पाले। तुम्हारे याद के मोती गले की माला है, तुम्हारे साथ का अनुभव बड़ा निराला है। बाबा कहते हो यही बच्चे मेरे ताज तुम्ही, नैन के नूर लाड लो मेरी आवाज तुम्ही। मेरी दुनिया में तेरे दम से उजाला है, तुम्हारे साथ का अनुभव बड़ा निराला। तेरी नजर का असर दिल ने तुम्हें जान लिया, दिल ने दिल में ही अपना तुझे सब मान लिया। दिल के ताऊस तख्त पर तू दिल वाला, तुम्हारे साथ का अनुभव बड़ा निराला है। मिले न स्वर्ग में वो सुख लुटाने वाला है, तुम्हारे साथ का अनुभव
बड़ा निराला है। ಓಂ ಶಾಂತಿ. ಮುರಳಿಯ ದಿನಾಂಕ 2 ಫೆಬ್ರವರಿ 2024. ಮೇಟೆ ಬಚ್ಚಿ, ಊಂಚ ಪದ ಪಾನೆ ಕೆ ಲಿಯೆ ಬಾಪ್ ತುಮೇ ಜೋ ಪಡಾತೆ ಹೇ ಉಸೆ ಜೋ ಕಾ ತ್ಯೋ ಧಾರಣ ಕರೋ ಸದಾ ಶ್ರೀಮತ್ ಪರ ಚಲ್ತೆ ರಹೋ. ಬಾಬಾ ತಿಳಿಸ್ತಿದ್ದರೆ, ಮಧುರ ಮಕ್ಕಳೇ, ಶ್ರೇಷ್ಠ ಪದವಿ ಪಡೆಯಲು ಶುಬಾಬ ನಮಗೇನೆಲ್ಲ ಓದಿಸ್ತಾರೋ ಅದು ಹೇಗಿದೆನೋ ಹಾಗೆ ಧಾರಣೆ ಮಾಡಬೇಕು, ಸದಾ ಶ್ರೀಮತದಂತೆ ನಡಿಬೇಕು. ಪ್ರಶ್ನೆ: ಕಭಿ ಬಿ ಅಫ್ಸೋಸ್ ನಾ ಹೋ ಉಸ್ಕೆ ಲಿಯೇ ಕಿಸ್ ಬಾತ್ ಪರ್ ಅಚ್ಚಿ ತರ ವಿಚಾರ ಕರೋ. ಬಾಪ ಕೇಳ್ತಿದ್ದಾರೆ, ಎಂದಿಗೂ ಸಹಿತ ನಮಗೆ ಬೇಜಾರಾಗಲಿ ಫೀಲಿಂಗ್ ಆಗಲಿ ಆಗಬಾರದು, ಅದಕ್ಕಾಗಿ ಯಾವ ಮಾತಿನ ಮೇಲೆ ಒಳ್ಳೆ ಥರ ವಿಚಾರ ಮಾಡಬೇಕು? ಉತ್ತರ: ಹರೇಕ್ ಆತ್ಮ ಜೋ ಪಾರ್ಟ್ ಬಜಾ ರಹಿ ಹೇ ವಹ ಡ್ರಾಮಾ ಮೇ ಆಕ್ಯುರೇಟ್ ನೊಂದಾ ಹುವಾ ಹೇ ಯಹ ಅನಾದಿ ಔರ್ ಅವಿನಾಶಿ ಡ್ರಾಮಾ ಹೇ ಇಸ್ ಬಾತ್ ಪರ್ ವಿಚಾರ ಕರೋ तो कभी भी अफसोस नहीं हो सकता. ಪ್ರತಿಯೊಂದು ಆತ್ಮ ಏನೆಲ್ಲ ಪಾತ್ರ ಮಾಡ್ತಾ ಇದೆ ಅದು ಡ್ರಾಮಾದಲ್ಲಿ ಅಕ್ಯುರೇಟಿ ಫಿಕ್ಸ್ ಆಗಿದೆ, ಸರಿಯಾಗಿನೇ ಫಿಕ್ಸ್ ಆಗಿದೆ. ಇದು ಅನಾದಿ ಹಾಗೂ ಅವಿನಾಶಿ ಡ್ರಾಮಾ ಆಗಿದೆ. ಈ ಮಾತಿನ ಮೇಲೆ ನಾವು ವಿಚಾರ ಮಾಡಿದಾಗ ಎಂದಿಗೂ ಬೇಜಾರಾಗಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಬೇಜಾರಾಗ್ತದೆ ಅಂದರೆ, ಡ್ರಾಮಾದ ಆದಿ ಮಧ್ಯ ಅಂತ್ಯವನ್ನು ಯಾರು ರಿಯಲೈಸ್ ಮಾಡಿಕೊಂಡಿಲ್ಲ ಅಂಥವರಿಗೆ ಆಗ್ತದೆ ಅಂತಾರೆ ಬಾಬಾ. ತುಂಬ ಚುಂಕೋ ಇಸ್ ಡ್ರಾಮಾಕೋ ಜೋ ಕಾ ತ್ಯೋ ಸಾಕ್ಷಿ ಹೋಕರ್ ದೇಖ್ನಾ ಹೇ ಇಸ್ಮೇ ರೋನೆ ರೂಸ್ನೆ ಕಿ ಕೋಯಿ ಬಾತ್ ನಹೀ ಹೇ. ಮಕ್ಕಳಾದ ನಾವು ಈ ಡ್ರಾಮಾವನ್ನು ಹೇಗಿದೆನೋ ಹಾಗೆ ಸಾಕ್ಷಿಯಾಗಿ ನೋಡ್ತಾ ಇರಬೇಕು. ಇದರಲ್ಲಿ ಅಳುವ ಮುನಿಸ್ಕೊಳ್ಳುವ ಮಾತಿಲ್ಲ. ಓಂ ಶಾಂತಿ. ರೂಹಾನಿ ಬಾಪೆ ರೂಹಾನಿ ಬಚ್ಚೋಂಕೋ ಸಮಜಾತೆ ಹೇ ಕಿ ಆತ್ಮ ಕಿತ್ನಿ ಛೋಟಿ ಹೇ ಬಹು ಛೋಟಿ ಹೇ ಔರ್ ಛೋಟಿ ಸಿ ಆತ್ಮ ಸೆ ಶರೀರ್ ಕಿತ್ನಾ ಬಡಾ ದೇಖ್ನೆ ಮೇ ಆತಾ ಹೇ. ಛೋಟಿ ಆತ್ಮ ಅಲಗ್ ಹೋ ಜಾತಿ ಹೇ ತೋ ಫಿರ್ ಕುಚ್ ಭಿ ನಹೀ ದೇಖ್ ಸಕ್ತಿ. ಆತ್ಮಿಕ ತಂದೆ ಕುಂತು ಆತ್ಮಿಕ ಮಕ್ಕಳಿಗೆ ತಿಳಿಸ್ತಿದ್ದಾರೆ, ಆತ್ಮ ನೋಡಿ ಎಷ್ಟು ಸಣ್ಣದಿದೆ, ಬಹಳ ಸಣ್ಣದು. ಇಷ್ಟು ಸಣ್ಣ ಆತ್ಮದಿಂದ ಶರೀರ ಎಷ್ಟು ದೊಡ್ಡದು ನೋಡಲಿಕ್ಕೆ ಸಿಗ್ತದೆ ನಮಗೆ. ಸಣ್ಣ ಆತ್ಮನೇ ಬೇರೆ ಆಗ್ಬಿಡ್ತು ಅಂದರೆ ಆವಾಗ ಏನೂ ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆತ್ಮನ ಮೇಲೆ ವಿಚಾರ ಮಾಡಲಾಗ್ತದೆ, ಇಷ್ಟು ಸಣ್ಣ ಬಿಂದಿ ಏನೆಲ್ಲ ಕೆಲಸಗಳನ್ನು ಮಾಡುತ್ತದೆ. ಮ್ಯಾಗ್ನಿಫೈ ಗ್ಲಾಸ್ ಹೋತೆ ಹೇ ಉನ್ಸೆ ಛೋಟೆ ಛೋಟೆ ಹೀರೋಂಕೋ ದೇಖಾ ಜಾತಾ ಹೇ. ಮ್ಯಾಗ್ನಿಫೈ ಗ್ಲಾಸಿಂದ ಸಣ್ಣ ಸಣ್ಣ ವಜ್ರಗಳನ್ನು ನೋಡಲಾಗ್ತದೆ. ಏನೂ ಕಲೆ ಇಲ್ಲ ತಾನೆ? ಆತ್ಮನು ಎಷ್ಟು ಚಿಕ್ಕದಾಗಿದೆ, ಯಾವ ರೀತಿ ಮ್ಯಾಗ್ನಿಫೈ ಗ್ಲಾಸ್ ಇದೆ ಅದರಿಂದ ನೋಡ್ಬೋದು. ರಹತಿ ಕಹಾ ಹೇ ಕ್ಯಾ ಕನೆಕ್ಷನ್ ಹೇ ಇನ್ ಆಂಕೋನ್ ಸೆ ಕಿತ್ನಾ ಬಡಾ ಧರ್ತಿ ಆಸ್ಮಾನ್ ದೇಖ್ನೆ ಮೇ ಆತಾ ಹೇ. ಪಾಪ ತಿಳಿಸ್ತಾರೆ, ಈ ಕಣ್ಣಿಂದ ಎಷ್ಟು ದೊಡ್ಡ ಭೂಮಿ ಆಕಾಶ ಎಲ್ಲ ನೋಡಲಿಕ್ಕೆ ಸಿಗ್ತದೆ, ಆತ್ಮ ಎಲ್ಲಿರ್ತದೆ, ಕನೆಕ್ಷನ್ ಏನು? ಬಿಂದಿ ನಿಕಲ್ ಜಾನೇ ಸೆ ಕುಚ್ ನಹಿ ರಾತೆ. ಅದೇ ಸಣ್ಣ ಬಿಂದಿ ಹೊರಟೋಗ್ಬಿಡ್ತು ಅಂದರೆ ಏನು ಮಾಡಲಿಕ್ಕಾಗೋದಿಲ್ಲ. ಜೈಸೆ ಬಿಂದಿ ಬಾಪ್ ವೈಸೆ ಬಿಂದಿ ಆತ್ಮ. ಬಾಬ ಹೇಳ್ತಾರೆ, ಯಾವ ರೀತಿ ಬಿಂದಿ ತಂದೆ ಇದ್ದರೆ ಅದೇ ರೀತಿ ಆತ್ಮನೂ ಸಹ ಬಿಂದಿ. ಇತನಿ ಛೋಟಿ ಆತ್ಮ ಪ್ಯೂರ್ ಇಂಪ್ಯೂರ್ ಬಂತಿ. ಕಣ್ಣಿಗೂ ಕಾಣಿಸದೇ ಇರುವ ಆತ್ಮ ಪವಿತ್ರ ಅಪವಿತ್ರ ಆಗ್ತದೆ. ಯಹ ಬಹುತ್ ವಿಚಾರ ಕರ್ನೆ ಕಿ ಬಾತೆ ಹೇ ದೂಸ್ರಾ ಕೊಯ್ ನೈ ಜಾನ್ತೆ. ಇದು ಬಹಳ ವಿಚಾರ ಮಾಡುವ ಮಾತು,
ಬೇರೆ ಯಾರೂ ಸಹ ತಿಳ್ಕೊಂಡಿಲ್ಲ. ಆತ್ಮ ಅಂದ್ರೇನು, ಪರಮಾತ್ಮ ಅಂದ್ರೇನು, ಇಷ್ಟು ಸಣ್ಣ ಆತ್ಮ ಶರೀರದಲ್ಲಿ ಏನೆಲ್ಲ ಮಾಡುತ್ತದೆ, ಏನೆಲ್ಲ ನೋಡುತ್ತದೆ. ಉಸ್ ಆತ್ಮಾ ಮೇ ಸಾರಾ ಪಾರ್ಟ್ ಬರಾ ಹುವಾ ಹೇ ಚೌರಾಸಿ ಕಾ ಕೈಸೆ ವ ಕಾಮ್ ಕರ್ತಿ ಹೇ ವಂಡರ್ ಹೇ. ಆತ್ಮನಲ್ಲಿ ಎಲ್ಲ ಪಾತ್ರ ತುಂಬಿದೆ. 84 ಜನ್ಮದ್ದು ಯಾವ ರೀತಿ ಅದು ಕೆಲಸ ಮಾಡುತ್ತದೆ ಆಶ್ಚರ್ಯ ಆಗ್ತದಲ್ವಾ. ಇತನಿ ಛೋಟಿ ಸಿ ಬಿಂದಿ ಮೇ 84 ಜನ್ಮೋ ಕಾ ಪಾರ್ಟ್ ನೊಂದಾ ಹುವಾ ಹೇ. ಏಕ್ ಶರೀರ ಚೂಡ್ ದೂಸರಾ ಲೇತಿ ಹೇ. ಶರೀರ ಸೆ ಆತ್ಮ ನಿಕಲ್ ಗೈ ತೋ ಶರೀರ ಮರ್ ಗಯ. ಆತ್ಮ ಹೊರಟೋಯ್ತು ಶರೀರದಿಂದ ಅಂದರೆ ಸತ್ತೋಗ್ಬಿಟ್ಟಂಗೆ. 84 ಜನ್ಮಗಳ ಪಾತ್ರ ಇಷ್ಟು ಸಣ್ಣ ಆತ್ಮದಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ. ಶರೀರ ನೋಡಿದರೆ ಎಷ್ಟು ದೊಡ್ಡದಿದೆ. ಯಹ ಬಿ ಬಾಬಾನೇ ಬೌದ್ಧ ಬಾರ್ ಸಮಜಾಯ ಕಿ ಮನುಷ್ಯೋಂಕು ಕೈಸೆ ಪತಾ ಪಡೇ ಕಿ ಯಾ ಸೃಷ್ಟಿ ಕಾ ಚಕ್ರ ಹರ್ 5000 ವರ್ಷ ಬಾದ್ ಫಿರ್ತಾ ಹೇ. ಬಾಬಾ ಎಷ್ಟೋ ಬಾರಿ ನಮಗೆ ತಿಳಿಸಿದರೆ ಮನುಷ್ಯರಿಗೆ ಇದೂ ಸಹ ಗೊತ್ತಿಲ್ಲ. ಸೃಷ್ಟಿ ಚಕ್ರ ಪ್ರತಿ 5000 ವರ್ಷಕ್ಕೊಮ್ಮೆ ತಿರುಗ್ತದೆ. ಇದನ್ನು ಹೇಗೆ ತಿಳಿಸ್ಬೇಕು ಜನರಿಗೆ? ಯಾರಾದರೂ ಸತ್ರು ಅಂತಂದರೆ ಅದೇನು ಹೊಸ ಮಾತಲ್ಲ. ಆತ್ಮ ಶರೀರ ಬಿಟ್ಟು ಇನ್ನೊಂದು ಕಡೆ ಹೋಗಿರ್ತದೆ ಅಷ್ಟೆ. 5000 ವರ್ಷದಿಂದೇನೂ ಹೆಸರು ರೂಪವನ್ನು ಇದೇ ಸಮಯದಲ್ಲಿ ಬಿಟ್ಟಿತ್ತು. ಆತ್ಮನಿಗೆ ಗೊತ್ತಿದೆ ಒಂದು ಶರೀರ ಬಿಟ್ಟು ಇನ್ನೊಂದರಲ್ಲಿ ಪ್ರವೇಶ ಮಾಡ್ತೀನಿ ಅಂತ. ಅಬೆ ತುಮ್ ಶಿವ ಜಯಂತಿ ಮನಾತೆ ಹೂ ದಿಕ್ಕಾತೆ ಹೂ 5000 ವರ್ಷ ಪೆಹಲೆ ಬಿ ಶಿವ ಜಯಂತಿ ಮನಾಯಿತಿ. ಈಗ ಶಿವರಾತ್ರಿ ಆಚರಣೆ ಮಾಡ್ತೀವಿ, ತೋರಿಸ್ತೀವಲ್ವಾ, ಅದರಲ್ಲಿ ತಿಳಿಸ್ಕೊಡ್ತೀವಿ. 5000 ವರ್ಷದಿಂದಲೂ ನಾವು ಶಿವರಾತ್ರಿ ಆಚರಿಸಿದ್ದೀವಿ. ಪ್ರತಿ 5000 ವರ್ಷದ ನಂತರವೂ ನಾವು ಶಿವರಾತ್ರಿ ಅದು ವಜ್ರ ಸಮಾನಾಗಿದೆ ನಾವು ಆಚರಿಸ್ತಾ ಬಂದಿದ್ದೆವು. ಯಹ ಸಹಿ ಬಾತೆ, ಇದು ಸರಿಯಾದ ಮಾತು. ವಿಚಾರ ಸಾಗರ ಮಂಥನ ಮಾಡಬೇಕು ಹಾಗೂ ಬೇರೆಯವರಿಗೂ ತಿಳಿಸ್ಬೇಕು. ಯಹ ತ್ಯೋಹಾರ್ ಹೋತೆ ಹೇ ತುಮ್ ಕಹೆಂಗೆ ನಯಿ ಬಾತ್ ನಹಿ, ಹಿಸ್ಟ್ರಿ ರಿಪೀಟ್ ಹೋತಿ ಹೇ ಜೋ ಫಿರ್ 5000 ವರ್ಷ ಬಾದ ಜೋ ಬಿ ಪಾರ್ಟ್ದಾರಿ ಹೇ ವಹ ಅಪನಾ ಶರೀರ ಲೇತೆ. ಏನೆಲ್ಲ ಹಬ್ಬಗಳಿದೆ ನಾವು ಹೇಳ್ತೀವಿ, ಹೊಸ ಮಾತೇನಲ್ಲ, ಹಿಸ್ಟ್ರಿ ರಿಪೀಟ್ ಆಗ್ತಾ ಇದೆ. 5000 ವರ್ಷದ ನಂತರ ಏನೆಲ್ಲ ಪಾತ್ರಧಾರಿಗಳಿದ್ರು ಅವರು ತಮ್ಮ ಶರೀರವನ್ನು ತಗೊಳುತ್ತಾರೆ. ಒಂದು ನಾಮ ರೂಪ ದೇಶ ಕಾಲ ಬಿಟ್ಟು ಮತ್ತೊಂದು ತಗೊಳುತ್ತಾರೆ. ಇದರ ಮೇಲೆ ವಿಚಾರ ಸಾಗರ ಮಂಥನ ಮಾಡಿ ಐಸಾಲಿಕೆ ಜೋ ಮನುಷ್ಯ ವಂಡರ್ಕಾಯಿ ಈ ರೀತಿ ಬರಿಬೇಕು, ಮನುಷ್ಯರಿಗೆ ಆಶ್ಚರ್ಯ ಆಗಬೇಕು. ಬಚ್ಚೊನ್ಸೆ ಹಂ ಪೂಜ್ತೆ ಹೆನ ಹಾಗೆ ಕಬ್ ಮಿಲೆ ಹೋ, ಮಕ್ಕಳಿಗೆ ಕೇಳ್ತೇವಲ್ವಾ ಹಿಂದೆ ಯಾವಾಗಾದರೂ ಭೇಟಿಯಾಗಿದ್ರಾ ಅಂತ ಕೇಳ್ತಾರೆ ಬಾಬಾ. ಇತನಿ ಛೋಟಿ ಆತ್ಮ ಸಹಿ ಪೂಜನಾ ಹೋತಾ ಹೇ, ಈ ಪ್ರಶ್ನೆನೂ ಸಹ ಇಷ್ಟ ಸಣ್ಣ ಆತ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಆ ಆತ್ಮನಿಗೆನ್ನೇ ಕೇಳಬೇಕಾಗ್ತದೆ. ತುಮ್ ಇಸ್ ನಾಮ ರೂಪ ಮೇ ಹಾಗೆ ಕಬ್ ಮಿಲೇತೆ, ಇದೇ ನಾಮ ರೂಪದಿಂದ ಹಿಂದೆ ಯಾವಾಗಾದರೂ ಭೇಟಿಯಾಗಿದ್ರಾ? ಆತ್ಮನೇ ಸುನಾ, ಆತ್ಮ ಕೇಳಿಸ್ಕೊಳ್ತಾ ತೋ ಬೌದ್ ಕಹತೆ ಹೇ ಹಾ ಬಾಬಾ ಆಪ್ಸೆ ಕಲ್ ಪೆಹಲೆ ಮಿಲೇತೆ, ಹಾ ಬಾಬಾ ಕಲ್ಪದಿಂದನೂ ಮಿಲನ ಮಾಡಿದ್ದೀವಿ ಭೇಟಿಯಾಗಿದ್ದೀವಿ. ಎಲ್ಲ ಡ್ರಾಮಾದಲ್ಲಿ ಪಾತ್ರ ಬುದ್ಧಿಯಲ್ಲಿದೆ, ವ ಹೊತೆ ಹದ್ದಿಕೆ ಡ್ರಾಮಾಕ್ಕೆ ಆ್ಯಕ್ಟರ್ಸ್, ಅಲ್ಲೆಲ್ಲ ಹತ್ತಿನ ಡ್ರಾಮಾದ ಪಾತ್ರಧಾರಿಗಳು, ಇಲ್ಲಿ ಬೇಹದ್ದಿನ ಡ್ರಾಮಾ. ಈ ಡ್ರಾಮಾ ಬಹಳ ಆ್ಯಕ್ಯುರೇಟ್ ಇದೆ, ಇದರಲ್ಲಿ ಸ್ವಲ್ಪನೂ ಸಹ ವ್ಯತ್ಯಾಸ ಆಗೋದಿಲ್ಲ. ಅಲ್ಲಿ ಎಲ್ಲ ಸಿನಿಮಾ ಇರ್ತದಲ್ವಾ, ಹದ್ದಿಂದು ಮಷಿನ್ ಮೇಲೆ ನಡೆಸ್ತಾರೆ, 2-4 ರೋಲ್ ಸಹ ಇರ್ತದೆ ಅದೇ, ಮತ್ತು ರಿಪೀಟ್ ಆಗ್ತದೆ, ತಿರುಗ್ತಾ ಇರ್ತದೆ. ಇದು ಅನಾದಿ ಅವಿನಾಶಿ ಒಂದೇ ಬೇಹದ್ದಿನ ಡ್ರಾಮಾ. ಇದರಲ್ಲಿ ಎಷ್ಟು ಸಣ್ಣ ಆತ್ಮ ಒಂದು ಪಾತ್ರ ಮಾಡಿ ಮತ್ತೊಂದು ಪಾತ್ರ ಅಭಿನಯಿಸ್ತದೆ. 84 ಜನ್ಮಗಳದು ಎಷ್ಟು ದೊಡ್ಡ ಫಿಲಿಂ ರೋಲ್ ಆಗಿರ್ತದೆ, ಇದು ಫಿಕ್ಸ್. ಕೊಯ್ಕಿ ಬುದ್ಧಿ ಮೇ ಬೇಟೆ, ಈಗ ಕೆಲವರ ಬುದ್ಧಿಯಲ್ಲಿ ಇದು ಚೆನ್ನಾಗಿ ಕೂತ್ಕೊಳ್ತದೆ. ಹೇತು ರಿಕಾರ್ಡ್ ಮಿಸಾಲ್ ಬಡಾ ವಂಡರ್ಫುಲ್ ಹೇ.
ಎಂಬತ್ನಾಲ್ಕು ಲಕ್ಷ ಜನ್ಮ ಅಂತೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಂಬತ್ನಾಲ್ಕು ಜನ್ಮದ ಚಕ್ರ ಇದು. ಇದರ ಒಂದು ಅರಿವು ಹೇಗೆ ಮೂಡಿಸ್ಬೇಕು ಜನರಿಗೆ? ಅಕ್ಬರ್ ವಾಲೋಂಕೋ ಭೀ ಸಮಜಾವೋ ತೋ ಡಾಲೆಂಗೆ. ಪತ್ರಿಕೆಯರು ಸಹ ಹೇಳಿದರೆ ಅವರು ಹಾಕ್ತಾರೆ. ಮ್ಯಾಗ್ಝಿನ್ ಮೇ ಬಿ ಗಡಿ ಗಡಿ ಡಾಲ್ ಸಕ್ತೆ. ಮ್ಯಾಗ್ಝಿನ್ಸಲ್ಲೂ ಸಹ ಬಾರಿ ಬಾರಿ ಹಾಕ್ಬೋದು, ಜನರದು ಓದ್ತಾರೆ. ಹಮ್ ಈ ಸಂಗಮ್ಗೆ ಸಮಯಕ್ಕೆ ತೋ ಬಾತ್ ಕರ್ತೇ. ನಾವೇನು ಮಾತಾಡ್ತೀವಿ, ಸಂಗಮ್ ಯುಗದ ಮಾತನ್ನೇ ಮಾತಾಡ್ತೀವಿ. ಸಂಗಮ್ ಯುಗ್ತೋ ಯಹ ಬಾತೆ ಹೋಗಿ ನಹಿ ನಾ ಕಲಿಯುಗಮೇ ಹೋಗಿ. ಬಾಬಾ ತಿಳಿಸ್ತಾರೆ, ಸತ್ಯುಗದಲ್ಲಂತೂ ಇಂಥ ಸಂಗಮಯುಗದ ಮಾತುಗಳು ಇರೋದಿಲ್ಲ, ಈ ಕಡೆ ಕಲಿಯುಗದಲ್ಲೂ ಸಹ ಇರೋದಿಲ್ಲ. ಜಾನ್ವರಾದಿ ಜೋ ಭೀ ಕುಚ್ ಹೇ ಸಬ್ಕೆ ಲಿಯೆ ಕಹೆಂಗೆ ಫಿರ್ 5,000 ವರ್ಷಕ್ಕೆ ಬಾದ್ ದೇಖೆಂಗೆ. ಬಾಬಾ ತಿಳಿಸ್ತಾರೆ, ಸತ್ಯುಗಮೇ ತೋ ಯಹ ಬಾತೆ ಹೋಗಿ ನಹಿ ನಾ ಕಲಿಯುಗಮೇ ಹೋಗಿ. ಸಂಗಮಯುಗದ ಮಾತುಗಳು ಸತ್ಯುಗದಲ್ಲೂ ಇರೋದಿಲ್ಲ, ಕಲಿಯುಗದಲ್ಲೂ ಇರೋದಿಲ್ಲ. ಪ್ರಾಣಿಗಳು ಇತ್ಯಾದಿಗಳು ಏನೆಲ್ಲ ಇದ್ದಾವೆ ಎಲ್ಲದಕ್ಕಾಗಿ ಹೇಳಲಾಗ್ತದೆ 5,000 ವರ್ಷದ ನಂತರ ಮತ್ತೆ ನೋಡ್ತೇವೆ. ವ್ಯತ್ಯಾಸ ಏನೂ ಇರೋದಿಲ್ಲ. ಡ್ರಾಮಾದಲ್ಲಿ ಎಲ್ಲ ಫಿಕ್ಸ್ ಆಗಿದೆ. ಸತ್ಯುಗಮೇ ಜಾನ್ವರ್ ಬಿ ಬೌದ್ ಖೂಬ್ಸೂರತ್ ಹೊಂಗೆ. ಸತ್ಯುಗದಲ್ಲಿ ಪ್ರಾಣಿಗಳೂ ಸಹ ಬಹಳ ಸುಂದರವಾಗಿರ್ತವೆ. ಸಾರಿ ವರ್ಲ್ಡ್ಗೆ ಹಿಸ್ಟ್ರಿ ಜಾಗ್ರಫಿ ರಿಪೀಟ್ ಹೊಂಗೆ. ಇಡೀ ವರ್ಲ್ಡಿನ ಹಿಸ್ಟ್ರಿ ಜಾಗ್ರಫಿ ಮತ್ತೆ ರಿಪೀಟ್ ಆಗ್ತದೆ. ಜೈಸೆ ಡ್ರಾಮಾಕ್ಕೆ ಶೂಟಿಂಗ್ ಹೋತಿ ಹೇ ಮಕ್ಕಿ ಉಡಿ ವಹ ಬಿ ನಿಕಲ್ ಗೈ ಫಿರ್ ರಿಪೀಟ್ ಹೋಗಿ. ಡ್ರಾಮಾದ ಶೂಟಿಂಗ್ ಆಗ್ತಾ ಇದೆ. ಒಂದು ನೊಣ ಹಾದು ಹೋಯ್ತು ಅಂತಂದರೆ ಮತ್ತೆ ಅದು ರಿಪೀಟ್ ಆಗ್ತದೆ. ಅಬ ಹಮ್ ಇನ್ ಛೋಟಿ ಛೋಟಿ ಬಾತೋಂ ಕಾ ಕ್ಯಾಲ್ ತೋ ನಹಿ ಕರೆಂಗೆ. ಆದರೆ ಇಷ್ಟು ಸಣ್ಣ ಸಣ್ಣ ಮಾತುಗಳ ಬಗ್ಗೆ ನಾವೇನು ವಿಚಾರ ಮಾಡುವುದಿಲ್ಲ. ಮೊದಲು ಶಿವ ಬಾಬಾ ಖುದ್ದಾಗಿ ಹೇಳ್ತಾರೆ, ನಾನು ಕಲ್ಪ ಕಲ್ಪ ಸಂಗಮಿಗೆ ಈ ಭಾಗ್ಯಶಾಲಿ ರಥದಲ್ಲಿ ಬರ್ತೇನೆ. ಆತ್ಮನೇ ಕಹಾ ಕೈಸೆ ಇಸ್ಮೇ ಆತೆ ಹೇ, ಇತನೇ ಛೋಟಿ ಬಿಂದಿ ಹೇ. ಆತ್ಮ ಹೇಳ್ತದೆ ಹೇಗೆ ಇದರಲ್ಲಿ ಬರ್ತದೆ, ಇಷ್ಟು ಸಣ್ಣ ಬಿಂದಿ ಇದೆ. ಉನ್ಕೋ ಫಿರ್ ಜ್ಞಾನ ಕಾ ಸಾಗರ್ ಕಾತೆ ಹೇ, ಅವರಿಗೆ ನಾವು ಜ್ಞಾನ ಸಾಗರ ಅಂತ ಹೇಳ್ತೀವಿ. ಯಹ ಬಾತೆ ತುಂ ಬಚ್ಚೋ ಮೇ ಬಿ ಜೋ ಸಮಜೂ ಹೇ ವಾ ಸಮಸಕ್ತೆ. ಹರ್ 5,000 ವರ್ಷಕ್ಕೆ ಬಾದ ಮೇ ಆತಾ ಹೂ, ಕಿತ್ನಿ ಯಹ ವ್ಯಾಲ್ಯೂಯಬಲ್ ಪಡಾಯಿ ಹೇ. ಬಾಬಾ ತಿಳಿಸ್ತಾರೆ, ಈ ಮಾತುಗಳನ್ನು ನೀವು ಮಕ್ಕಳೇ ತಿಳ್ಕೊಳ್ತೀರಿ. ಯಾರು ತಿಳ್ಕೊಂಡಿದ್ದಾರೋ ಅವರೇ ಮತ್ತೊಬ್ಬರಿಗೂ ತಿಳಿಸ್ತಾರೆ. ಪ್ರತಿ 5,000 ವರ್ಷದ ನಂತರ ಬಾಬಾ ಹೇಳ್ತಾರೆ, ನಾನು ಬರ್ತೇನೆ. ಇದು ಎಷ್ಟು ವ್ಯಾಲ್ಯೂಯಬಲ್ ಶಿಕ್ಷಣ ಆಗಿದೆ. ಇವೆಲ್ಲ ಮಾತುಗಳು ಯಾರು ಮಕ್ಕಳಲ್ಲಿ ಬುದ್ಧಿವಂತರಿದ್ದರೋ ಅವರೇ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಬಾಬನ ಹತ್ತಿರವೇ ಅಕ್ಯುರೇಟ್ ನಾಲೆಡ್ಜ್ ಇದೆ, ಅದು ಮಕ್ಕಳಿಗೇನೆ ಕೊಡ್ತಾರೆ ಬಾಬಾ. ತುಮಾರೇಸೆ ಕೋಯಿ ಪೂಜೆ ತುಮ್ ಜಟ್ ಕಹೆಂಗೆ ಸತ್ಯಕ್ಕೆ ಆಯು. ಬಾಬಾ ಹೇಳ್ತಾರೆ, ಮಕ್ಕಳಿಗೆ ಯಾರಿಗಾದರೂ ಕೇಳಿದರೆ ಸತ್ಯುಗದ ಆಯುಷ್ಯ ಎಷ್ಟಿದೆ ಅಂತ ಕೇಳಿದರೆ ಕೂಡಲೇ ಏನಂತ ಹೇಳ್ತೀರಿ? 1,250 ವರ್ಷ. ಏಕೇಕ್ ಜನಂಕಿ ಆಯು, ಸತ್ಯುಗದಲ್ಲಿ ಒಂದೊಂದು ಜನ್ಮದ ಆಯುಷ್ಯ 150 ವರ್ಷ ಅಂತ ಹೇಳ್ತೀರಿ. ಕಿತ್ನಾ ಪಾರ್ಟ್ ಬಚ್ತಾ ಹೇ, ಬುದ್ಧಿ ಮೇ ಸಾರಾ ಚಕ್ರ ಫಿರ್ತಾ ಹೇ, ಎಷ್ಟು ಪಾತ್ರ ಮಾಡ್ತೀರಿ ಅಂದ್ಕೊಳ್ಳೆ ಬುದ್ಧಿಯಲ್ಲಿ ಎಲ್ಲ ಚಕ್ರ ತೆರುತ್ತದೆ. 84 ಜನ್ಮ ತಗೊಳ್ತೀವಿ ಅಂತ ಹೇಳಿ ಇಡೀ ಸೃಷ್ಟಿ ಈ ರೀತಿ ಚಕ್ರ ಸುತ್ತಾ ಇರ್ತದೆ. ಇದು ಅನಾದಿ ಅವಿನಾಶಿ ಮಾಡಿ ಮಾಡಲ್ಪಟ್ಟಿರುವ ಡ್ರಾಮಾ ಆಗಿದೆ. ಇಸ್ಮೇ ನೈ ಎಡಿಷನ್ ಹೋ ನೈ ಸಕ್ತಿ, ಇದರಲ್ಲಿ ಮತ್ತೆ ಹೊಸತ್ತಾಗಿ ಯಾವುದನ್ನೂ ಕೂಡಿಸಲು ಆಗುವುದಿಲ್ಲ. ಗಾಯನ್ ಬೀಹೇ ಚಿಂತಾ ತಾಕಿ ಕೀಜಿಯೇ ಜೋ ಅನ್ಹೋನಿ ಹೋಯೇ. ಅದಕ್ಕೆ ಗಾಯನ ಇದೆ, ಚಿಂತೆ ಯಾಕೆ ಮಾಡ್ತೀರಿ? ಆಗೋದು ಆಗ್ಬಿಡ್ತು, ಏನೂ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆಗೋದೇ ಆಗ್ತದೆ ಮುಂದೆನೂ ಸಹ. ಜೋ ಕುಚ್ ಹೋತಾ ಹೇ ಡ್ರಾಮಾ ಮೇ ಫಿಕ್ಸ್, ಏನೆಲ್ಲ ಆಗಲಿದೆ ಅದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಇದೆ, ಸಾಕ್ಷಿಯಾಗಿ ನೋಡಬೇಕಷ್ಟೆ. ಉಸ್ ನಾಟಕ ಮೇ ಕೋಯಿ ಐಸಾ ಪಾರ್ಟ್ ಹೋತಾ ಹೇ ತೋ ಜೋ ಕಮ್ಜೋರ್ ದಿಲ್ ವಾಲೆ ಹೋತೆ ಹೇ ಓ ರೋನೆ ಲಕ್ ಪಡ್ತೆ ಹೇ. ಈ ನಾಟಕದಲ್ಲಿ
ಕೆಲವರು ಇಂಥ ಪಾತ್ರಧಾರಿಗಳಿರ್ತಾರೆ, ಯಾರು ವೀಕಿರ್ತಾರೋ, ದುರ್ಬಲ ಮನಸ್ಸಿರ್ತದೋ ಅವರು ಅತ್ತು ಬಿಡ್ತಾರೆ. ನೋಡಿದರೆ ನಾಟಕ ಇದು ರಿಯಲ್, ಇದರಲ್ಲಿ ಪ್ರತಿ ಆತ್ಮ ತನ್ನ ಪಾತ್ರ ಮಾಡ್ತಾ ಇದೆ. ಡ್ರಾಮಾ ಎಂದಿಗೂ ಬಂದಾಗೋದಿಲ್ಲ. ಇದರಲ್ಲಿ ಅಳುವಂಥ ಅಥವಾ ಮುನಿಸ್ಕೊಳ್ಳುವಂಥ ಅವಶ್ಯಕತೆ, ಯಾಕೆಂದರೆ ಇದರಲ್ಲಿ ಯಾವುದೂ ಹೊಸ ಮಾತೇ ಇಲ್ಲ ಅಂತಾರೆ ಬಾಬಾ. ಅಫ್ಸೋಸ್ ಉನ್ಕೋ ಹೋತಾ ಹೇ ಜೋ ಡ್ರಾಮಾಕ್ಕೆ ಆದಿ ಮಧ್ಯ ಅಂತಕೋ ರಿಯಲೈಸ್ ನೈಕ್ ಅಂತೆ. ಯಾರಿಗೆ ದುಃಖ ಆಗ್ತದೆ ಅಂದರೆ ಯಾರಿಗೆ ಡ್ರಾಮಾದ ಆದಿ ಮಧ್ಯ ಅಂತ್ಯ ರಿಯಲೈಸ್ ಆಗಿಲ್ಲೋ ಅಂಥವರಿಗೆ ದುಃಖ ಬೇಜಾರಾಗ್ತದೆ. ಇದು ಸಹ ನೀವೇ ತಿಳ್ಕೊಂಡಿದ್ದೀರಿ. ಇಸ್ ಸಮಯ ಜೋ ಹಮ್ ಇಸ್ ಜ್ಞಾನ ಸೇ ಪದ ಪಾತೆ ಹೇ ಚಕ್ರ ಲಗಾಕರ್ ಫಿರ್ ವಹಿ ಬನೆಂಗೆ. ಈ ಸಮಯದಲ್ಲಿ ಏನು ನಾವು ಈ ಜ್ಞಾನದಿಂದ ಪದವಿ ಪಡ್ಕೊಳ್ತೀವಿ, ಚಕ್ರ ಸುತ್ತಾಕಿ ಮತ್ತೆ ಅದೇ ಆಗ್ತೇವೆ. ಇದು ಬಹಳ ಆಶ್ಚರ್ಯವಂತ ವಿಚಾರ ಸಾಗರ ಮಂಥನ ಮಾಡುವ ಮಾತು. ಕೊಯ್ ಬಿ ಮನುಷ್ಯ ಇನ್ ಬಾತೊಂಕೋ ನಹಿ ಜಾನ್ತೆ, ಋಷಿ ಮುನಿ ಬಿ ಗಾತೆ ಹಮ್ ರಚಿತಾ ರಚನಾಕ್ಕೂ ನಹಿ ಜಾನ್ತೆ. ಯಾವ ಮನುಷ್ಯರೂ ಸಹ ಈ ಮಾತುಗಳನ್ನು ತಿಳ್ಕೊಂಡಿಲ್ಲ. ಋಷಿ ಮುನಿಗಳು ಸಹ ಹೇಳ್ತಾ ಇದ್ರು, ನಾವು ರಚಯಿತ ಮತ್ತು ರಚನೆಯನ್ನು ತಿಳ್ಕೊಂಡಿಲ್ಲ. ಉನ್ಕೋ ಕ್ಯಾ ಪತಾ ಕಿ ರಚತಾ ಇತ್ನಿ ಛೋಟಿ ಬಿಂದಿ ಹೇ, ವಹಿ ನೈ ಸೃಷ್ಟಿಕ ರಚಯಿತ ಹೇ. ಅವರಿಗೂ ಕೂಡ ಗೊತ್ತಿಲ್ಲ, ಆ ರಚಯಿತ ಸಣ್ಣ ಬಿಂದಿ ಆಗಿದ್ದಾರೆ, ಹೊಸ ಸೃಷ್ಟಿಯ ರಚಯಿತನು ಅವರೇ ಆಗಿದ್ದಾರೆ. ತುಂಬ ಚೋಂಕೋ ಪಡಾತೆ ಹೇ ಜ್ಞಾನ ಕಾ ಸಾಗರ ಹೇ. ಆದರೆ ಆ ತಂದೆ ನಮಗೆ ಓದಿಸ್ತಾರೆ ಜ್ಞಾನ ಸಾಗರ ಆಗಿದ್ದಾರೆ. ಈ ಮಾತುಗಳು ನೀವು ಮಕ್ಕಳೇ ತಿಳಿಸ್ಲಿಕ್ಕೆ ಸಾಧ್ಯ. ತುಮ್ ತೋಡೆಯಿ ಕಹಿಂಗೆ ಹಮ್ ನಹಿ ಜಾನ್ತೆ ಹೇ, ತುಮ್ಕೋ ಬಾಪ್ ಈ ಸಮಯ ಸಬ್ ಸಮಜಾತೆ. ನಮಗೆ ಬಾಬಾ ಈ ಸಮಯದಲ್ಲಿ ಎಲ್ಲವೂ ತಿಳಿಸ್ತಾರೆ. ತುಮ್ಕೋ ಕೊಯ್ ಬಿ ಬಾತ್ ಮೇ ಅಫ್ಸೋಸ್ ಕರ್ನೇಕಿ ಜರೂರತ್ ನಹಿ. ನೀವು ಮಕ್ಕಳು ಯಾವ ಮಾತಿನಲ್ಲೂ ದುಃಖ ಪಡುವಂತಹ ಅವಶ್ಯಕತೆ ಇಲ್ಲ. ಸದೈವ್ ಹರ್ಷಿತ್ ರಹನ ಉಸ್ ಡ್ರಾಮಾ ಕಿ ಫಿಲಿಮ್ ಚಲ್ತೆ ಚಲ್ತೆ ಗಿಸ್ ಜಾಯೇಗಿ, ಪುರಾನಿ ಹೋ ಜಾಯೇಗಿ ಫಿರ್ ಬದಲಿ ಕರೆಂಗೆ. ಪುರಾನಿ ಕೋ ಕಲಾಸ್ಕರ್ ದೇತೆ ಹೇ ಯಾ ತೋ ಬೇಹದ್ ಕ ಅವಿನಾಶಿ ಡ್ರಾಮಾ. ಬಾಬಾ ತಿಳಿಸ್ತಾರೆ, ಈ ಡ್ರಾಮಾದ ಫಿಲಿಮ್ಸ್ ಬಳಸ್ತಾ ಬಳಸ್ತಾ ಸವಿದೋಗ್ಬಿಡುತ್ತದೆ, ಹಳೇದಾಗ್ಬಿಡುತ್ತದೆ, ಮತ್ತದನ್ನು ಬದಲಾಯಿಸ್ತಾರೆ, ಹಳೇದನ್ನು ಕಲಾಸ್ ಮಾಡಿಬಿಡುತ್ತಾರೆ. ಇದಂತೂ ಬೇಹದ್ದಿನ ಅವಿನಾಶಿ ಡ್ರಾಮಾ ಆಗಿದೆ. ಇಂಥ ಮಾತುಗಳ ಮೇಲೆ ವಿಚಾರ ಮಾಡಿ ಪಕ್ಕ ಮಾಡಿಕೊಳ್ಬೇಕು, ಇದು ಡ್ರಾಮಾ. ನಾವು ತಂದೆ ಶ್ರೀಮಂತದಂತೆ ನಡೆದು ಪತಿತರಿಂದ ಪಾವನ ಆಗ್ತಾ ಇದ್ದೀವಿ. ಅವ್ರ ಕೊಯ್ ಬಾತ್ ಹೂ ನೈ ಸಕ್ತೆ, ಬೇರೆ ಯಾವ ಮಾತುಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಜಿಸ್ಸೆ ಹಮ್ ಪತಿ ಸೆ ಪಾವನ್ ಬಂಜಾಯಿ ಅಥವಾ ತಮೋ ಪ್ರಧಾನ ಸೆ ಸತೋ ಪ್ರಧಾನ ಬನೆ. ಮತ್ತೆ ನಾವು ಬೇರೆ ಮಾತುಗಳಿಂದ ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗಲಿಕ್ಕೆ, ಪತಿತರಿಂದ ಪಾವನ ಆಗಲಿಕ್ಕೆ ಬೇರೆ ಯಾವುದೂ ಇಲ್ಲ. ಪಾತ್ರ ಮಾಡ್ತಾ ಮಾಡ್ತಾ ನಾವು ಸತೋ ಪ್ರಧಾನದಿಂದ ತಮೋ ಪ್ರಧಾನ ಆದೆವು, ಮತ್ತೆ ಈಗ ಸತೋ ಪ್ರಧಾನ ಆಗಬೇಕು. ನ ಆತ್ಮ ವಿನಾಶ್ಕೋ ಪಾಸಕ್ತಿ ನ ಪಾರ್ಟ್ ವಿನಾಶ್ಕೋ ಪಾಸಕ್ತಿ. ಆತ್ಮನೂ ವಿನಾಶ ಆಗೋದಿಲ್ಲ, ಆತ್ಮದಲ್ಲಿರೋ ಪಾತ್ರನೂ ವಿನಾಶ ಆಗೋದಿಲ್ಲ. ಇಂತಿಂಥ ಮಾತುಗಳ ಮೇಲೆ ಕೆಲವರು ವಿಚಾರಣೆ ಮಾಡೋದಿಲ್ಲ, ನಡೆಸೋದಿಲ್ಲ ಅಂತಾರೆ ಪಾಪ. ಮನುಷ್ಯತೋ ಸುನ್ಕರ್ ವಂಡರ್ ಕಾಯಿಂಗೆ, ಆದರೆ ಮನುಷ್ಯರು ಕೇಳಿಬಿಟ್ರೆ ಈ ಮಾತುಗಳು ಆಶ್ಚರ್ಯ ಆಗ್ತದೆ. ವಹತೋ ಸಿರ್ಫ್ ಭಕ್ತಿ ಮಾರ್ಗಕ್ಕೆ ಶಾಸ್ತ್ರೀಯ ಪಡ್ತೇವೆ, ಅವರಂತೂ ಕೇವಲ ಭಕ್ತಿ ಮಾರ್ಗದ ಶಾಸ್ತ್ರಗಳನ್ನೇ ಓದ್ತಾ ಇರ್ತಾರೆ, ರಾಮಾಯಣ ಭಾಗವತ ಗೀತೆ ಇತ್ಯಾದಿ ಅದನ್ನೇ ಓದ್ತಾರೆ. ಇಸ್ಮೇತೋ ವಿಚಾರ ಸಾಗರ ಮಂಥನ್ ಕರ್ಣ ಓದ್ತ, ಇದರಲ್ಲಂತೂ ವಿಚಾರ ಸಾಗರ ಮಂಥನ ಮಾಡಬೇಕಾಗ್ತದೆ. ಬೇಹದ್ದಿನ ತಂದೆ ಏಂತ ತಿಳಿಸ್ತಾರೆ, ಉಸ್ಕೋ ಜೋಕ ತ್ಯೋ ಹಮ್ ಧಾರಣ್ ಕರ್ಲೆ ತೋ ಅಚ್ಚಾಹಿ ಪದಪಾಲೆ. ಬೇಹದ್ದಿನ ತಂದೆ ಏನೆಲ್ಲ ತಿಳಿಸ್ತಿದ್ದಾರೆ ಅದನ್ನು ಹೇಗಿದೆನೋ ಹಾಗೆ ಧಾರಣೆ ಮಾಡಿ ಒಳ್ಳೆ ಪದವಿಯನ್ನು ಪಡ್ಕೊಳ್ಬೇಕು. ಸಬ್ ಏಕ್ ಜೈಸಿ ಧಾರಣ್ ನೈ ಕರ್ ಸಕ್ತೆ ಕೊಯ್ತೋ ಬಹುತ್ ಮಹೀನತಾ ಸೇ ಸಮಜಾತೆ ಹೇ. ಆದರೆ ಬಾಬನಿಗೆ ಗೊತ್ತು, ಎಲ್ಲರೂ ಒಂದೇ ರೀತಿ ಧಾರಣೆ ಮಾಡಲಿಕ್ಕಾಗೋದಿಲ್ಲ. ಕೆಲವರಂತೂ ಬಹಳ ಸೂಕ್ಷ್ಮವಾಗಿ ತಿಳಿಸ್ತಾರೆ, ಆಜ್ಕಲ್ ಜೈಲ್ ಮೇ ಬಿ ಭಾಷಣ ಕರ್ನೆ ಜಾತೆ ವೇಶ್ಯಾ ಉಂಕೆ ಪಾಸ್ ಬಿ ಜಾತೆ, ಗುಂಗೆ ಬಹರೆಕ್ಕೆ ಪಾಸ್ ಬಿ ಬಚ್ಚೆ ಜಾತೆ ಉಂಗೆ ಕ್ಯೂಂಕಿ ಉನ್ನೊಂಕಾ ಬಿ ಹಕ್ ಹೇ. ಇಶಾರೆ ಸೇ ಸಮಸ್ ಸಕ್ತೆ
आत्मा समझने वाले तो अंदर है ना। बाबा ಹೇಳ್ತಿದ್ದಾರೆ ಈಗಿನ ಸಮಯದಲ್ಲಂತೂ ಜೈಲಿಗೂ ಸಹ ಹೋಗಿ ಭಾಷಣ ಮಾಡ್ತಾರೆ, ವೇಶ್ಯರ ಹತ್ರನೂ ಹೋಗ್ತಾರೆ, ಕಿವಿ ಕೇಳಿಸೋದಿಲ್ಲ ಬಾಬಾ ಹೇಳ್ತಾರೆ, ಅಂಥವ್ರ ಹತ್ರನೂ ಹೋಗಿ ಮಕ್ಕಳು ತಿಳಿಸ್ತಾರೆ, ಯಾಕಂದರೆ ಅವರಿಗೂ ಆಸ್ತಿ ತೆಗೆದುಕೊಳ್ಳುವ ಹಕ್ಕಿದೆ ಅಲ್ವಾ, ಇಶಾರೆಯಿಂದ ಸೂಕ್ಷ್ಮವಾಗಿ ಸನ್ನೆ ಮಾಡಿದನೇ ತಿಳ್ಕೊಂಬಿಡ್ತಾರೆ. ಆತ್ಮ ಅಂತ ತಿಳ್ಕೊಳ್ಳೋದು ಒಳಗಡೆ ಅಲ್ವಾ, ಚಿತ್ರ ಎದುರುಗಡೆ ಇಟ್ಟುಬಿಡಿ, ಅವರೇ ಓದ್ತಾರೆ. ಬುದ್ಧಿ ತು ಆತ್ಮಮೇ, ಆತ್ಮನಲ್ಲೇ ಬುದ್ಧಿ ಇದೆ. ಬಲ್ ಅಂದೇ ಲೂಲೆ ಲಂಗಡೆ ಹೇ ಪರಂತು ಕೊಯ್ನಾ ಕೊಯ್ ಪ್ರಕಾರ ಸೆ ಸಮಸ್ಸಕ್ತೆ. ಬಲೆ ಕಿವುಡ್ರೆ ಇರ್ಬೋದು, ಕುಂಟ್ರೆ ಇರ್ಬೋದು, ಆದರೆ ಒಂದಲ್ಲ ಒಂದು ಪ್ರಕಾರದಿಂದ ತಿಳ್ಕೊಳ್ಳುತ್ತಾರೆ ಅವರು ಸಹ. ಅಂದೊಂಕೆ ಕಾಂತೋ ಹೇನ, ಕುರುಡರಿಗೆ ಕಿವಿ ಅಂತೂ ಇರ್ತದಲ್ವಾ. ತುಮಹಾರಾ ಸಿಡಿ ಕಾ ಚಿತ್ರ ತೋ ಬಹುತ್ ಅಚ್ಚಾ ಹೇ, ಯಹ ನಾಲೆಜ್ ಕೊಯಿ ಕೋಬಿ ಸಮಜಾಕರ್ ಸ್ವರ್ಗ ಮೇ ಜಾನೆ ಲಾಯಕ್ ಬನಾ ಸಕ್ತೆ ಹೇ. ಸಿಡಿ ಚಿತ್ರ ಬಹಳ ಚೆನ್ನಾಗಿದೆ, ಈ ಜ್ಞಾನ ಬಾಬಾ ಹೇಳ್ತಾರೆ ಯಾರಿಗಾದರೂ ತಿಳಿಸಿ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಯೋಗ್ಯರನ್ನಾಗಿ ಮಾಡ್ಬೋದು. ಆತ್ಮ ಬಾಪ್ ಸೇವ ಸಲೇ ಸಕ್ತಿ ಹೇ, ಆತ್ಮ ಶುಭಾಪನಿಂದ ಆಸ್ತಿ ತಗೊಳ್ಬೋದು, ಸ್ವರ್ಗದಲ್ಲಿ ಹೋಗ್ಬೋದು. ಕರ್ಕೆ ಆರ್ಗನ್ಸ್ ಡಿಫೆಕ್ಟ್ ಹೇ, ಪಾಪ ಅವರಿಗೆ ಆರ್ಗನ್ಸ್ ಡಿಫೆಕ್ಟ್ ಇರ್ಬೋದು. ವಹಾತು ಲೂಲೆ ಲಂಗಡೆ ಹೋತೇನೆ, ಸತ್ಯುಗದಲ್ಲಂತೂ ಯಾರು ಕುಂಟ್ರು ಯಾರು ಇರೋದಿಲ್ಲ. ವಹಾ ಆತ್ಮ ಅವ್ರ ಶರೀರ ದೋನೋ ಕಂಚನ್ ಮಿಲ್ ಜಾತೆ, ಅಲ್ಲಿ ಆತ್ಮ ಶರೀರ ಎರಡೂ ಕಂಚನ ಸಿಗ್ತದೆ. ಪ್ರಕೃತಿ ಬಿ ಕಂಚನ್ ಹೇ, ಪ್ರಕೃತಿನೂ ಸಹ ಕಂಚನಾಗಿದೆ. ನೈ ಚೀ ಜರೂರ್ ಸತೋ ಪ್ರಧಾನ ಹೋತಿ ಹೇ, ಹೊಸ ವಸ್ತು ಯಾವಾಗಲೂ ಸತೋ ಪ್ರಧಾನ ಆಗಿರ್ತದೆ. ಇದು ಸಹ ಡ್ರಾಮಾ ಮಾಡಲ್ಪಟ್ಟಿದೆ, ಏಕ್ ಸೆಕೆಂಡ್ ನಾ ಮೇಲೆ ದೂಸ್ರೆ ಸೆ, ಒಂದು ಸೆಕೆಂಡ್ ಇದ್ದಂಗೆ ಮತ್ತೊಂದು ಸೆಕೆಂಡ್ ಇರಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪಲ್ಲ ಸ್ವಲ್ಪ ವ್ಯತ್ಯಾಸ ಇದ್ದೇ ಇರ್ತದೆ. ಐಸೆ ಡ್ರಾಮಾಕ್ಕೂ ಜೋಕ ತ್ಯೋ ಸಾಕ್ಷಿ ಹೋಕರ್ ದೇಖ್ನ, ಈ ರೀತಿ ಡ್ರಾಮಾವನ್ನು ಹೇಗಿದೆನೋ ಹಾಗೆ ಸಾಕ್ಷಿಯಾಗಿ ನೋಡಬೇಕು. ಯಹ ನಾಲೆಜ್ ತುಮಕೋ ಅಬ್ ಮಿಲ್ತಿ ಹೇ ಔರ್ ಫಿರ್ ಕಬಿ ನಹಿ ಮಿಲ್ನಿ ಹೇ. ಈ ಜ್ಞಾನ ನಮಗೆ ಈಗನೇ ಸಿಗ್ತದೆ, ಬೇರೆ ಯಾವ ಸಮಯದಲ್ಲೂ ಸಹ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯ ನಾಲೆಜ್ ತೊಡೆಯುತ್ತಿ ಯಹ ಅನಾದಿ ಅವಿನಾಶಿ ಬನಾ ಬನಾಯ ಡ್ರಾಮಾ ಕಹ ಜಾತ. ಹಿಂದೆ ನಮಗೆ ಜ್ಞಾನ ಇರಲಿಲ್ಲ, ಇದು ಅನಾದಿ ಅವಿನಾಶಿ ಮಾಡಿ ಮಾಡಲ್ಪಟ್ಟಿರುವ ಡ್ರಾಮಾ ಅಂತ ಹೇಳಲಾಗ್ತದೆ. ಇದನ್ನು ಒಳ್ಳೆ ರೀತಿ ತಿಳ್ಕೊಂಡು ಹಾಗೂ ಧಾರಣೆ ಮಾಡಿ ಮತ್ತೊಬ್ಬರಿಗೂ ತಿಳಿಸ್ಬೇಕಾಗಿದೆ. ತುಮ್ ಬ್ರಾಹ್ಮಣ್ ಹಿ ಈಸ್ ಜ್ಞಾನ್ ಕೋ ಜಾನ್ತೆ ಹೋ, ಯಹ ತೋ ಚೋಬ್ ಚಿನಿ ತುಮಕೋ ಮಿಲ್ತಿ ಹೇ, ಅಚ್ಛೆ ತೇ ಅಚ್ಚಿ ಚೀಜ್ ಕಿ ಮಹಿಮಾ ಕಿ ಜಾತಿ ಹೇ. ನಾವು ಬ್ರಾಹ್ಮಣರಿಗೆ ಜ್ಞಾನವನ್ನು ತಿಳ್ಕೊಂಡಿದ್ದೇವೆ, ನಮಗೆ ಶಕ್ತಿ ಉಳ್ಳಂತಹ ಔಷಧಿ ಸಿಗ್ತಾ ಇದೆ. ಬಹಳ ಒಳ್ಳೆ ವಸ್ತುವಿನ ಮಹಿಮೆ ಮಾಡಲಾಗ್ತದಲ್ವಾ. ನೈ ದುನಿಯ ಕೈಸೆ ಸ್ಥಾಪನ ಹೋತಿ ಹೇ, ಫಿರ್ ಸೆ ಯಹ ರಾಜ್ಯ ಕೈಸೆ ಹೋಗ, ತುಮಾರೇ ಮೇ ಬಿ ನಂಬರ್ ವಾರ್ ಚಂತೆ, ಹೊಸ ಜಗತ್ತು ಹೇಗೆ ಸ್ಥಾಪನೆ ಆಗ್ತದೆ, ನಂತರ ಈ ರಾಜ್ಯ ಹೇಗೆ ಆಗ್ತದೆ, ನಮ್ಮಲ್ಲೂ ಸಹ ನಂಬರ್ ವಾರ್ ಆಗಿ ತಿಳ್ಕೊಂಡಿದ್ದೀರಿ ಅಂತಾರೆ ಬಾಬಾ. ಜೋ ಜಾನ್ತೆ ಹೇ ವ ದೂಸ್ರಂಕು ಸಮಜಾ ಸಕ್ತಿ, ಯಾರು ಚೆನ್ನಾಗಿ ತಿಳ್ಕೊಂಡಿದ್ದರೋ ಅವ್ರು ಖಂಡಿತವಾಗಿ ಮತ್ತೊಬ್ಬರಿಗೂ ತಿಳಿಸಬಲ್ಲರು, ಬಹಳ ಖುಷಿಯಲ್ಲಿರ್ತಾರೆ. ಕಿನ್ನೊಂ ಕೋತು ಪಾಯಿ ಕಿ ಬಿ ಖುಷಿ ನೈ, ಕೆಲವರಿಗಂತೂ ಸ್ವಲ್ಪನೂ ಸಹ ಖುಷಿ ಇಲ್ಲ ಅಂತಾರೆ ಬಾಬು. ಎಲ್ಲರದು ಅವರವರ ಪಾತ್ರ ಆಗಿದೆ. ಯಾರ ಬುದ್ಧಿಯಲ್ಲಿ ಕೂತ್ಕೊಳ್ಳುತ್ತದೆ, ವಿಚಾರ ಸಾಗರ ಮಂಥನ ಮಾಡ್ತಾರೆ, ಅವರು ಮತ್ತೊಬ್ಬರಿಗೂ ಸಹ ತಿಳಿಸ್ತಾರೆ. ತುಮಹಾರಿಯ ಹೇ ಪಡಾಯಿ ಜಿಸ್ಸೆ ತುಮ್ ಯಹ ಬಂತೆ ಹೋ, ನಮ್ಮದೇ ಶಿಕ್ಷಣ, ನಾವು ಈ ರೀತಿ ಆಗ್ತೀವಿ ಈ ಶಿಕ್ಷಣದಿಂದ. ತುಮ್ ಕೊಯಿ ಕೊಬಿ ಸಂಜಾವೋ ಕಿ ತುಮ್ ಆತ್ಮ, ಯಾರಿಗೆ ಬೇಕಾದರೂ ಹೇಳ್ಬೋದು ನೀವು ಆತ್ಮ ಆಗಿದ್ದೀರಿ. ಆತ್ಮನೇ ಪರಮಾತ್ಮನ ನೆನಪು ಮಾಡುತ್ತದೆ. ಆತ್ಮಗಳೆಲ್ಲ ಬ್ರದರ್ಸ್ ಹೇಳಿಕೆ ಇದೆ, ಬಾಡೀಸ್ ಒನ್, ಬಾಕಿ ಸಬ್ ಮನುಷ್ಯೊಮ್ಮೆ ಆತ್ಮ ಹೇ, ಉಳಿದ ಎಲ್ಲ ಮನುಷ್ಯರಲ್ಲೂ ಆತ್ಮ ಇದೆ. ಸಬ್ ಆತ್ಮ ಉಂಕ ಪಾರ್ಲೌಕಿಕ ಬಾಪ್ ಏಕಿ ಹೇ, ಎಲ್ಲ ಆತ್ಮಗಳ ಪಾರ್ಲೌಕಿಕ ತಂದೆ ಒಬ್ಬರೇ ಆಗಿದ್ದಾರೆ. ಜೋ ಪಕ್ಕೆ ನಿಶ್ಚಯ ಬುದ್ಧಿ ಹೋಂಗೆ ಉನ್ಕೋ ಕೊಯಿ ಫಿರಾ ನಹಿ ಸಕ್ತೆ, ಯಾರು ಪಕ್ಕ ನಿಶ್ಚಯ ಬುದ್ಧಿ ಉಳ್ಳ ಮಕ್ಕಳಿದ್ದರೂ ಅವರನ್ನು ಯಾರೂ
तिरगसली के साथ धैला कच्चे को जल्दी फिरा सकते यार कच्चा मक्कलिदरो इनादर हेले अवरन्नु बेगा तिरगस पोदो सर्वव्यापी के ज्ञान पर कितना डेबिट करते हैं सर्वव्यापी एनुव विषय हेली कोद्रे बहळष्टु चर्चे माड्तारे वह भी अपने ज्ञान पर पक्के हैं परमात्मा सर्वव्यापी अन्नोद्र मेले अवरु पक्का आगबिटिदरे हो सकता है हमारे इस ज्ञान का ना हो उनको देवता धर्म का कैसे कह सकते हैं आदि सनातन देवी देवता धर्म तो प्राय लोप है तुम बच्चों को मालूम है हमारा ही आदि सनातन धर्म पवित्र प्रवृत्ति वाला था अब तो अपवित्र हो गया जो पहले पूजते वही पुजारी बन पड़े बहुत पॉइंट्स कंट होंगी तो समझाते रहेंगे बाबा हेळ्तारे नम्मदे आदि सनातन धर्म पवित्र प्रवृत्ति मार्ग इत्तु ईग अपवित्र आगिदे यारु मोदलु पूज्य इद्रो अवरे पूजारी आगिबिट्टिदरे बहळष्टु पॉइंट्स कंट माड्कोंबिट्रे तिळिसबहुदु बाप तुमको समझाते हैं तुम फिर औरंको समझाओ कि यह सृष्टि चक्र कैसे फिरता है पापा नमगे तिळिसतारे नावु मत्तोब्बरिगे तिळिसबेकु सृष्टि चक्र हेगे तिरुगुत्तदे ಸಿವಾಯ್ ತುಮಾರೆ ಅವ್ರ ಕೊಯ್ ನೈ ಚಾಂತೆ ಯಾಕಂದರೆ ಈ ವಿಷಯದ ಬಗ್ಗೆ ಹೇಳಲಿಕ್ಕೆ ಬಾಬಾ ಹೇಳ್ತಾರೆ ಮಕ್ಕಳು ನೀವು ಬಿಟ್ಟರೆ ಬೇರೆ ಯಾರೂ ತಿಳ್ಕೊಂಡಿಲ್ಲ ಆದರೆ ಮಕ್ಕಳಲ್ಲೂ ನಂಬರ್ ವಾರ್ ಇದ್ದಾರೆ ಬಾಬಾ ಕೋಬಿ ಗಡಿ ಗಡಿ ಪಾಯಿಂಟ್ಸ್ ರಿಪೀಟ್ ಕರ್ನಿ ಪಡ್ತಿ ಹೇ ಕ್ಯೂಂಕಿ ನಯೇ ನಯೇ ಆತೆ ಹೇಳಿದ್ದನ್ನೇ ಮತ್ತು ಬಾಬಾ ಹೇಳಬೇಕಾಗ್ತದೆ ಪಾಯಿಂಟ್ಸ್ ರಿಪೀಟ್ ಮಾಡಬೇಕಾಗ್ತದೆ ಯಾಕಂದರೆ ಹೊಸ ಹೊಸಬ್ರು ಬರ್ತಾ ಇರ್ತಾರೆ शुरू में कैसे स्थापन हुई तुम्हारे से पूछेंगे फिर तुमको भी रिपीट करना पड़ेगा प्रारंभदल हेगे स्थापने आयतु नम्मलू सह केळ्ळाग्तदे मत्ते अदनु रिपीट माड्बेकाग्तदे तुम बहुत बिजी रहेंगे चित्रों पर भी तुम समझा सकते नीवु बहळ बिजी आगिर्तीरि चित्रगळ मेलू सह नीवु तिळिसबहुदु परंतु ज्ञान की धारणा सबको एकरस तो नहीं हो सकती आदरे ज्ञान द धारणे एल्लरिगू एकरस आगले साध्य इल्ल इसमें ज्ञान चाहिए याद चाहिए धारणा बड़ी अच्छी चाहिए ई मार्गदल्लि ज्ञान बेकु चेन्नागी नेनपु बेकु धारणेनु ओळ्ळे रीति इरबेकु सतोप्रदान बनने के लिए बाप को याद जरूर करना है ಸತೋಪ್ರದನಾಗಲಿಕ್ಕೆ ಶುಭಾಭ ನೆನಪು ಅವಶ್ಯವಾಗಿ ಮಾಡಬೇಕು ಕೈ ಬಚ್ಚೆ ತೋ ಅಪನೇ ದಂಧೆ ಮೇ ಫಸೆ ರಾತೆ ಕೆಲವು ಮಕ್ಕಳಂತೂ ತಮ್ಮದೇ ಕೆಲಸ ಕಾರ್ಯದಲ್ಲಿ ಮುಳುಗ್ಬಿಟ್ಟಿರ್ತಾರೆ ಕುಚುಬಿ ಪುರುಷಾರ್ಥಿ ನೈ ಕರ್ತೆ ಏನೂ ಪುರುಷಾರ್ಥ ಮಾಡೋದಿಲ್ಲ ಯಹ ಬಿ ಡ್ರಾಮಾ ಮೇ ನೋಂದ್ ಹೇ ಇದು ಕೂಡ ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ ಕಲ್ಪದಿಂದ ಯಾರೆಷ್ಟು ಪುರುಷಾರ್ಥ ಮಾಡಿದರೂ ಅಷ್ಟೇ ಮಾಡ್ತಾರೆ पिछाड़ी में तुमको एकदम भाई भाई होकर रहना अंत्य दल्ली एकदम सोदर सोदर रागी इरबेको नंगे आए हैं नंगे जाना है अशरीरियागी बंदिद्वी अशरीरियागी होबेको ऐसा ना हो पिछाड़ी में कोई याद आ जाए ई रीति अल्ल अंत्य दल्ली सायुवाग कोने श्वास दल्ले बेरे और नेनपु बंदबिडोदु अभी तो कोई वापस जा ना सके ಈಗಂತೂ ಯಾರೂ ವಾಪಸ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲೇ ತನಕ ವಿನಾಶ ಆಗೋದಿಲ್ಲ ಸ್ವರ್ಗದಲ್ಲಿ ಹೇಗೆ ಹೋಗ್ಲಿಕ್ಕಾಗ್ತದೆ ಜರೂರ್ ಜರೂರ್ ಯಾ ತೋ ಸೂಕ್ಷ್ಮ ವತನ್ ಮೇ ಜಾಯೆಂಗೆ ಯಾ ಯಹಾ ಹಿ ಜನಮ್ ಲೆಂಗೆ ಅಗರ ದೇಹ ಬಿಟ್ಟೋರು ಒಂದ ಸೂಕ್ಷ್ಮ ವತನಕ್ಕೆ ಹೋಗಿರ್ತಾರೆ ಅಥವಾ ಇಲ್ಲೇ ಜನ್ಮ ತಗೊಂಡಿರ್ತಾರೆ ಬಾಕಿ ಜೋ ಕಮ್ಮಿ ರಹಿ ಹೋಗಿ ಉಸ್ಕ ಪುರುಷಾರ್ಥ ಕರೆಂಗೆ ಏನೆಲ್ಲ ಇನ್ನೂ ಕಡಿಮೆ ಇದೆ ಅದ್ರ ಬಗ್ಗೆ ಮತ್ತೆ ಪುರುಷಾರ್ಥ ಮಾಡಬೇಕಾಗ್ತದೆ ಅವರು ವಹ ಬಿ ಬಡೇ ಹೂ ತಪ್ ಸಮಸ್ಸಕ್ತೆ ಮತ್ತಿನ್ನೊಂದು ಜನ್ಮ ಎತ್ತಿ ಶರೀರ ದೊಡ್ಡದಾದ್ಮೇಲೆ ಆಮೇಲೆ ಮತ್ತೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಇದು ಕೂಡ ಡ್ರಾಮಾದಲ್ಲಿ ಫಿಕ್ಸ್ ಇದೆ ತುಮಾರಿ ಏಕರಸ್ ಅವಸ್ಥಾ ತೋ ಪಿಚಾಡಿ ಮೇ ಹೋಂಗೆ ಐಸೆ ನಹಿ ಲಿಖನೆ ಸೆ ಸಬ್ ಯಾದ್ ಹೋ ಸಕ್ತಾ ಈ ರೀತಿಯೆಲ್ಲ ಬರೆಯೋದ್ರಿಂದ ಎಲ್ಲ ನೆನಪಾಗ್ಬಿಡುತ್ತದೆ फिर लाइब्ररीज आदि में इतने किताबें क्यों होती है बाबा ತಿಳಿಸ್ತಿದ್ದಾರೆ ಲೈಬ್ರರಿಯಲ್ಲಿ ಯಾಕೆ ಇಷ್ಟೊಂದು ಪುಸ್ತಕವನ್ನು ಇಡಲಾಗ್ತದೆ ಬರೆದು ಕೂಡಲೇ ಅವರಿಗೆಲ್ಲ ನೆನಪಾಗ್ತದೆ ಅಂತ ಅರ್ಥ ಅಲ್ಲ ಡಾಕ್ಟರ್ ವಕೀಲ್ ಲೋಕ ಬಹುತ್ ಕಿತಾಬೆ ರಕ್ತೆ
ಓದೋದ್ರಿಂದ ಎಲ್ಲವೂ ನೆನ್ಪಿಟ್ಕೊಳ್ಳಿಕ್ ಆಗೋದಿಲ್ಲ. ಅದಕ್ಕೆ ನೋಡಿ ಡಾಕ್ಟರ್ಸ್ ವಕೀಲರ ಹತ್ರ ಎಷ್ಟು ಪುಸ್ತಕಗಳು ಇರ್ತವೆ. ಸ್ಟಡಿ ಕರ್ತೇ ರಹತೆ ವಾ ಮನುಷ್ಯ ಮನುಷ್ಯಕ್ಕೆ ವಕೀಲ್ ಬಂತೆ ಹೇ. ಅವರು ಮತ್ತು ಮತ್ತು ಪುಸ್ತಕಗಳನ್ನು ಸ್ಟಡಿ ಮಾಡ್ತಾ ಇರ್ತಾರೆ ಡಾಕ್ಟರ್ಸ್ ವಕೀಲರು. ಮನುಷ್ಯ ಮನುಷ್ಯನಿಗೆ ವಕೀಲಾಗ್ತಾರೆ. ಇಲ್ಲಿ ತುಮಾತ್ಮಯೇ ಆತ್ಮ ಉಂಕೆ ವಕೀಲ್ ಬಂತೆವು. ಆತ್ಮಗಳು ಆತ್ಮಗಳಿಗೆ ನೀವು ವಕೀಲಾಗ್ತೀರಿ, ಆತ್ಮಗಳು ಆತ್ಮಗಳಿಗೆ ಓದಿಸ್ತೀರಿ. ಅಲ್ಲೆಲ್ಲ ಜಿಸ್ಮಾನಿ ಶಿಕ್ಷಣ, ಇದು ಆತ್ಮಿಕ ಶಿಕ್ಷಣ. ಈ ಆತ್ಮಿಕ ಶಿಕ್ಷಣದಿಂದ ಪುನಃ 21 ಜನ್ಮ ಎಂದಿಗೂ ಅಪ್ಪಿತಪ್ಪಿನೂ ಬಾಬಾ ತಿಳಿಸ್ತಿದ್ದರೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಮಾಯೆ ರಾಜ್ಯದಲ್ಲಿ ಬಹಳಷ್ಟು ತಪ್ಪುಗಳಾಗ್ತಾ ಇರ್ತದೆ, ಆದರೆ ಈ ಆತ್ಮಿಕ ಶಿಕ್ಷಣದಿಂದ 21 ಜನ್ಮದಲ್ಲಿ ಎಂದಿಗೂ ತಪ್ಪುಗಳಾಗೋದಿಲ್ಲ. ಜಿಸ್ ಕಾರಣ ಸೆ ಸಹನ್ ಕರ್ನಾ ಪಡ್ತಾ ಹೇ. ಮಾಯೆ ರಾಜ್ಯದಲ್ಲಿ ತಪ್ಪುಗಳಾಗ್ತಿರೋ ಕಾರಣದಿಂದ ಸಹನೇನು ಮಾಡಬೇಕಾಗ್ತದೆ. ಜೋ ಪೂರಾ ನಹಿ ಪಡೆಂಗೆ ಕರ್ಮಾತೀತ ಅವಸ್ಥಾಕೋ ನಹಿ ಪಾನೆ ಪಾಯಂಗೆ ತೋ ಸಹನ್ ಕರ್ನಾ ಹಿ ಪಡೆಗೆ. ಯಾರಿಲ್ಲಿ ಪೂರ್ಣ ಶಿಕ್ಷಣ ಓದೋದಿಲ್ಲ, ಕರ್ಮಾತೀತ ಅವಸ್ಥೆ ಪಡ್ಕೊಳ್ಳೋದಿಲ್ಲ, ಅವು ಸಹನೆ ಮಾಡಬೇಕಾಗ್ತದೆ. ಫಿರ್ ಪದವಿ ಕಮ್ ಹೋಚಾಯಿಗ, ಹಾಗೂ ಪದವಿನೂ ಕಡಿಮೆ ಆಗ್ತದೆ. ವಿಚಾರ ಸಾಗರ ಮಂಥನ ಮಾಡಿ ಮತ್ತೊಬ್ಬರಿಗೂ ಸಹ ತಿಳಿಸ್ತಾ ಇರಿ, ಆಗ ಚಿಂತನೆ ನಡೀತದೆ. ಬಚ್ಚೆ ಜಾನ್ತೆಯೇ ಕಲ್ ಪೆಹಲೆ ಬಿ ಐಸೆ ಬಾಪ್ ಆಯಾತ ಜಿಸ್ಕಿ ಶಿವ ಜಯಂತಿ ಮನಾಯಿ ಜಾತ. ಮಕ್ಕಳಿಗೆ ಗೊತ್ತಿದೆ, ಕಲ್ಪದಿಂದೇನೂ ಸಹ ಈ ತಂದೆ ಬಂದಿದ್ರು, ನಾವು ಶಿವರಾತ್ರಿಯನ್ನು ಆಚರಿಸಿದ್ವಿ. ಲಡಾಯಿ ಆದಿ ಕೀತೋ ಕೋಯಿ ಬಾತ್ ನೇ, ಇಲ್ಲಿ ಯುದ್ಧ ಮಾಡುವಂಥದ್ದು ಯಾವುದೇ ಮಾತಿಲ್ಲ. ಬಹ ಸಭೆ ಶಾಸ್ತ್ರೋಂಕಿ ಬಾತೆ, ಯುದ್ಧ ಎಲ್ಲ ಶಾಸ್ತ್ರದ ಮಾತುಗಳಲ್ಲಿ ಬರ್ತವೆ, ಆದರೆ ಇದು ಎಜುಕೇಷನ್. ಆಮ್ದಾನಿ ಮೇ ಖುಷಿ ಹೋತಿ ಹೇ, ಸಂಪಾದನೆ ಅಂದರೆ ಖುಷಿ ಅಲ್ವಾ. ಜಿನ್ಕೋ ಲಾಖ ಹೋತೆ ಹೇ ಉನ್ಕೋ ಜಾಸ್ತಿ ಖುಷಿ ಹೋತಿ ಹೇ, ಲಕ್ಷಾಂತರ ರೂಪಾಯಿ ಇರೋರಿಗೆ ಜಾಸ್ತಿ ಖುಷಿ ಇರ್ತದೆ. ಕೊಯಿ ಲಖಪತಿ ಬಿ ಹೋತೆ ಕೊಯಿ ಕಕ್ಪತಿ ಬಿ ಹೋತೆ ಹೇ, ಅರ್ಥಾತ್ ಥೋಡೆ ಪೈಸೆ ವಾಲೆ ಬಿ ಹೋತೆ. ಕೆಲವ್ರ ಹತ್ರ ಲಕ್ಷಾಂತರ ರೂಪಾಯಿಗಳು ಇರ್ತವೆ, ಕೆಲವ್ರ ಹತ್ರ ಕಡಿಮೆ ಹಣನೂ ಇರ್ತದೆ. ತು ಜಿಸ್ಕೆ ಪಾ ಜಿತ್ನೆ ಜ್ಞಾನ ರತನ್ ಹೋಗಿ ಉತ್ತನೇ ಖುಷಿ ಬಿ ಹೋಗಿ, ಯಾರ ಹತ್ತಿರ ಎಷ್ಟು ಜ್ಞಾನ ರತ್ನಗಳಿರ್ತದೋ ಅಷ್ಟು ಖುಷಿನೂ ಇರ್ತದೆ. ಅಚ್ಚಾ ಮೀಟೆ ಮೀಟೆ ಸಿಕ್ಕಿಲತೆ ಬಚ್ಚೋ ಪ್ರತಿ ಮಾತಾ ಬಾಪ್ತಾದಕ್ಕ ಯಾದ ಪ್ಯಾರ ಅವ್ರ ಗುಡ್ ಮಾರ್ನಿಂಗ್. ರೂಹಾನಿ ಬಾಪ್ ಕಿ ರೂಹಾನಿ ಬಚ್ಚೋಂಕು ನಮಸ್ತೆ. ರೂಹಾನಿ ಬಚ್ಚೋಂಕಿ ರೂಹಾನಿ ಬಾಪ್ತಾದಕ್ಕೂ ಯಾದ ಪ್ಯಾರ ಗುಡ್ ಮಾರ್ನಿಂಗ್ ಅವ್ರ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್, ವಿಚಾರ ಸಾಗರ ಮಂಥನ್ ಕರ್ ಸ್ವಯಂ ಕೋ ಜ್ಞಾನ ರತ್ನೋ ಸೇ ಭರ್ಪೂರ್ ಕರ್ನಾ ಹೇ. ಡ್ರಾಮಾ ಕೆ ರಾಜ್ ಕೋ ಅಚ್ಚಿ ರೀತಿ ಸಮಜ್ ಕರ್ ದೂಸರೋಂಕು ಸಮಜಾನಾ ಹೇ. ಕಿಸಿ ಬಿ ಬಾತ್ ಮೇ ಅಫ್ಸೋಸ್ ನಾ ಕರ್ ಸದಾ ಹರ್ಷಿತ್ ರಾನಾ ಹೇ. ವಿಚಾರ ಸಾಗರ ಮಂಥನ ಮಾಡಿ ಸ್ವಯಂನ್ನು ಜ್ಞಾನ ರತ್ನಗಳಿಂದ ಭರ್ಪೂರ್ ಮಾಡಿಕೊಳ್ಳಿ. ಡ್ರಾಮಾದ ರಹಸ್ಯವನ್ನು ಒಳ್ಳೆ ರೀತಿ ತಿಳ್ಕೊಂಡು ಮತ್ತೊಬ್ಬರಿಗೂ ತಿಳಿಸಿ. ಯಾವುದೇ ಮಾತಿನಲ್ಲಿ ದುಃಖ ಪಡ್ಲಿಕ್ಕೆ ಹೋಗಬೇಡಿ, ಸದಾ ಹರ್ಷಿತವಾಗಿರಿ. ಸೆಕೆಂಡ್ ಪಾಯಿಂಟ್, ಅಪ್ನಿ ಅವಸ್ಥಾ ಬಹುತ್ ಕಾಲ್ಸೆ ಏಕರಸ್ ಬನಾನಿ ಹೇ ತಾಕಿ ಪಿಚಾಡಿ ಮೇ ಏಕ್ ಬಾಪ್ಗೆ ಸಿವಾಯ್ ದೂಸ್ರಾ ಕೋಯಿ ಬಿ ಯಾದ್ ನಾಯೇ. ನಮ್ಮ ಅವಸ್ಥೆಯನ್ನು ಬಹಳ ಸಮಯದಿಂದಲೂ ಏಕರಸ ಮಾಡಿಕೊಳ್ಬೇಕು. ಅಂತ್ಯದಲ್ಲಿ ಒಬ್ಬ ತಂದೆ ಬಿಟ್ಟರೆ ಬೇರೆ ಯಾರ ನೆನಪು ಬರಬಾರದು. ಅಭ್ಯಾಸ ಮಾಡ್ಕೋಬೇಕು. ವರದಾನ ಹುಡುಗಾಟಿಕೆ ತನದ ಅಲೆಗೆ ವಿಚ್ಛೇದನ ಕೊಟ್ಟು ಸದಾ ಉಮಂಗ ಉತ್ಸಾಹದಲ್ಲಿರುವವರೇ ಸಮಸ್ತಾರ್ ಆತ್ಮಗಳು, ಬುದ್ಧಿವಂತ ಆತ್ಮಗಳು. ಕೈ ಬಚ್ಚೆ ದೂಸ್ರೊಂಕೋ ದೇಕರ ಸ್ವಯಂ ಅಲ್ವೇಲೆ ಹೋ ಜಾತೆ. ಕೆಲವು ಮಕ್ಕಳು ಮತ್ತೊಬ್ಬರನ್ನು ನೋಡಿ ತಾವು ಹುಡುಗಾಟಿಕೆಯಲ್ಲಿ ಬಂದ್ಬಿಡ್ತಾರೆ. ಸೋಚ್ತೇ ಹೇ ಏತೋ ಹೋತಾಯಿ ಹೇ ಚಲ್ತಾಯಿ ಹೇ, ಈ ರೀತಿ ಯೋಚನೆ ಮಾಡ್ತಾರೆ. ಇದೆಲ್ಲ ಆಗ್ತಾ ಇರ್ತದೆ, ನಡೀತದೆ. ಬಾಬಾ ಕೇಳ್ತಾರೆ, ಕ್ಯಾ ಏಕನೆ ಠೋಕರ್ ಕಾಯಿತು ಉಸೆ ದೇಕರ್ ಅಲ್ಬೇಲಾಪನ್ ಮೇ ಆಕರ್ ಖುದ್ ಬಿ ಠೋಕರ್ ಕಾನ ಯ ಸಮಸ್ತಾರಿ ಹೇ. ಒಬ್ಬರು ಯಾರು ಪೆಟ್ಟು ತಿಂದರು ಅಂತ ಹೇಳ್ಕೊಂಡು ಅಂಥವರ ನೋಡಿ ಹುಡುಗಾಟಿಕೆಯಲ್ಲಿ ಬಂದು ನಾವೂ ಸಹ ಪೆಟ್ಟು ತಿನ್ನೋದು, ಇದು ಬುದ್ಧಿವಂತರ ಲಕ್ಷಣನ? ಬಾಪ್ ದಾದಾ ಕೋ ರಹಮಾತ ಹೇ ಕಿ ಐಸೆ ಅಲ್ಬೇಲೆ
रहने वालों के लिए पश्चाताप की घड़िया कितनी कठिन होगी। इसलिए समझदार बन, अलबेलेपन की लहर को, दूसरों को देखने की लहर को मन से विदाई दो। औरों को नहीं देखो, बाप को देखो। ಬಾಬಾ ಹೇಳ್ತಾರೆ, ಬಾಪ್ ತಾದವರಿಗೆ ದಯೆ ಬರ್ತದೆ. ಇನ್ ಈ ರೀತಿ ಹುಡುಗಾಟಿಕೆಯಲ್ಲಿ ಬರುವಂಥವರಿಗೆ ಪಶ್ಚಾತ್ತಾಪದ ಕ್ಷಣಗಳು ಬಹಳ ಕಠಿಣವಾಗಿರ್ತದೆ. ಆದ್ದರಿಂದ ಬುದ್ಧಿವಂತರಾಗಿ ಹುಡುಗಾಟಿಕೆ ತನದ ಅಲೆಯನ್ನು ಅಥವಾ ಮತ್ತೊಬ್ಬರನ್ನು ನೋಡುವ ಅಲೆಯನ್ನು ಮನಸ್ಸಿಂದ ಈಗ ವಿಚ್ಛೇದನ ಕೊಟ್ಟುಬಿಡಿ. ಮತ್ತೊಬ್ಬರನ್ನು ನೋಡಬೇಡಿ, ಶುಭಾಬನನ್ನೇ ನೋಡಿ. ಸ್ಲೋಗನ್: वारिस क्वालिटी तैयार करो, तब प्रत्यक्षता का नगाड़ा बजेगा. वारिस क्वालिटी गलन्नु तैयार माड़ी, आग प्रत्यक्षतेय नगारी बारिसल पड़तदे. ओम शांति. इंदिन स्वमान: नानु आत्मा, प्रति कर्मवन्नु यादगार माड़ुवनागिद्देने. तुम निगाहों में ओ बाबा, और कुछ देखने की जरूरत नहीं, जरूरत नहीं. तुम्हें दिल जिगर में बसे हो सदा, और दिल की कोई हसरत नहीं, हसरत नहीं. तुम्हें तुम निगाहों में हो बाबा. शब्दों में हम कह पाए नहीं, इतना प्यार करते हो. पढ़ते नहीं धरती पर कदम, इतनी शक्ति भरते हो. तुम्हें मन के मन में हो बाबा, बसे और कोई मूरत नहीं, मूरत नहीं. तुम्हें तुम निगाहों में हो बाबा. दिन रात मेरी तकदीर को तुम ही तो सजाते. सुख सागर में लहराए मन जो खुद सा बनाते. इन नैनों में सिवा बाबा बसे कोई भी सूरत नहीं, हाँ सूरत नहीं. तुम्हें तुम निगाहों में हो बाबा.
हीरे जैसा जीवन दिया भूलूं जैसे मुस्कान दी। अब तो हर पल गाए दिल बातें तेरे एहसान की। पाके तुझे सब कुछ पाए और दिल की कोई चाहत नहीं, चाहत नहीं। तुम्हें तुम निगाहों में हो बाबा, और कुछ देखने की जरूरत नहीं, जरूरत नहीं। तुम्हें तुम निगाहों में हो बाबा। ओम शांति, ओम शांति।